ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ನಾವು ಏನು ಡಿಸ್ಕಸ್ ಮಾಡ್ತಿದೀವಪ್ಪ ಅಂದರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದಿಷ್ಟು ನೇಮಕಾತಿ ಪ್ರಕಟಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ನೋಡಿರಿ ಸೊ ಎಲ್ಲಿದೆಯಪ್ಪ ಹುದ್ದೆ ಅಂದರೆ ಬಾಗಲಕೋಟೆ ಕೇಂದ್ರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ಇಲ್ಲಿ ನಿಮಗೆ ಹುದ್ದೆಗಳಿವೆ ಸೊ ಏನೇನು ಹುದ್ದೆಗಳಿವೆ ಅಂದರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ನೂರ ಹತ್ತು ವಿವಿಧ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮುಖಾಂತರ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಾಗಲ್ಕೋಟ್ ಡಿ ಸಿ ಬ್ಯಾಂಕ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಕ್ಕ ತಕ್ಕದ್ದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಇರುತ್ತದೆ ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲವೆಂದು ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ ನೇರ ನೇಮಕಾತಿಗೆ ಹೊರಡಿಸಲಾಗದ ಹುದ್ದೆಗಳ ವಿವರ ಹಾಗೂ ಮೀಸಲಾತಿ ಈ ಕೆಳಗಿನಂತೆ ವರ್ಗೀಕರಿಸಿ ಮೀಸಲಾಗಿಸಲಾಗಿದೆ ಸೊ ನೋಡಿರಿ ಎಲ್ಲಿದೆಯಪ್ಪ ಅಂದರೆ ನಿಮಗೆ ಬಾಗಲಕೋಟೆಯಲ್ಲಿದೆ ಯಾವುದಂದರೆ ಬಾಗಲಕೋಟ್ ಸಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ನೂರ ಹತ್ತು ವಿವಿಧ ಹುದ್ದೆಗಳಿವೆ ಅದ್ರ ಮೂಲಕ ಏನಪ್ಪ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಸೊ ನೀವು ಅರ್ಜಿಯನ್ನು ಹೆಂಗೆ ಸಲ್ಲಿಸ್ಬೇಕಂದ್ರೆ ಅವರ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಇದ್ರ ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕು ನೀವೇನಾದರೂ ಖುದ್ದಾಗಿ ಅಥವಾ ಅಂಚೆ ಅಥವಾ ಕೊರಿಯರ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ಅವಕಾಶ ಮಾಡಿಕೊಡೋದಿಲ್ಲ ಅಂಥ ಅರ್ಜಿಗಳನ್ನು ಅವರು ಸ್ವೀಕಾರ ಮಾಡೋಂಗಿಲ್ಲ ಜೊತೆಗೆ ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅದೇ ದಿನಾಗಿ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕವರೆಗೂ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಜೊತೆಗೆ ನೋಡಿರಿ ಯಾವ್ಯಾವ ಹುದ್ದೆಗಳಿವೆ ಅಂದರೆ ಫಸ್ಟ್ ಹುದ್ದೆ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ ಇಲ್ಲಿ ನಿಮಗೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಫಸ್ಟ್ ಹುದ್ದೆ ಬಂದುಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ನಿಮಗೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಸಿವಿಲ್ ಇಂಜಿನಿಯರ್ ಇಲ್ಲಿ ಕೂಡ ನಿಮಗೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಗಣಕಯಂತ್ರ ಸಂಯೋಜಕರು ಇಲ್ಲಿ ನಿಮಗೆ ಎರಡು ಹುದ್ದೆಗಳಿವೆ ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಇಲ್ಲಿ ಇಪ್ಪತ್ತೆ ಇಪ್ಪತ್ತು ಹುದ್ದೆಗಳಿವೆ ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಇಲ್ಲಿ ನಿಮಗೆ ಮೂವತ್ತು ಹುದ್ದೆಗಳಿವೆ ನೆಕ್ಸ್ಟ್ ಸಿಪಾಯಿ ಅಂದರೆ ವಾಚ್ಮನ್ ಇಲ್ಲಿ ನಿಮಗೆ ಐವತ್ನಾಲ್ಕು ಹುದ್ದೆಗಳಿವೆ ನೆಕ್ಸ್ಟ್ ವಾಹನ ಚಾಲಕ ಅಂದರೆ ಡ್ರೈವರ್ ಇಲ್ಲಿ ನಿಮಗೆ ಎರಡು ಹುದ್ದೆಗಳಿವೆ ಟೋಟಲಾಗಿ ನಿಮಗೆ ನೂರ ಹತ್ತು ಹುದ್ದೆಗಳಿವೆ ಅದೇ ಥರನಾಗಿ ವೇತನ ಶ್ರೇಣಿ ನೋಡಿರಿ ಸಾಫ್ಟ್ವೇರ್ ಇಂಜಿನಿಯರಿಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಲ್ವತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತಾರೆ ಅದೇ ಥರನಾಗಿ ಸಿವಿಲ್ ಇಂಜಿನಿಯರಿಗೂ ಕೂಡ ನಲ್ವತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತಾರೆ ಗಣಕಯಂತ್ರ ಸಂಯೋಜಕರಿಗೆ ಅವರು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಪ್ರಥಮ ದರ್ಜೆ ಸಹಾಯಕರಿಗೂ ಕೂಡ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಕೊಡ್ತಾರೆ ಅದೇ ಥರನೇ ದ್ವಿತೀಯ ಜರದ ಸಹಾಯಕರಿಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಸಿಪಾಯಿಗೆ ಅಂದರೆ ವಾಚ್ಮ್ಯಾನಿಗೆ ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಕೊಡ್ತಾರೆ ವಾಹನ ಚಾಲಕರಿಗೂ ಕೂಡ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿನ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ತುಟ್ಟಿ ಭತ್ತೆ ಮತ್ತು ಇತರ ಭತ್ತೆಗಳನ್ನು ಕೂಡ ಕೊಡ್ತಾರೆ ಅಂದರೆ ಟಿ ಎ ಡಿ ಎ ಕೂಡ ಕೊಡ್ತಾರೆ ಈ ಸ್ಯಾಲ್ರಿ ಜೊತೆಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಟಿ ಎ ಡಿ ಎ ಕೂಡ ನಿಮಗೆ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನು ವಿದ್ಯಾರತೆ ಇದೆ ಅಂದರೆ ಅಂಗೀಕೃತ ಎ ಐ ಸಿ ಟಿ ಐನಿಂದ ಪಡೆದ ಪದವಿ ಬಿ ಗಣಕ ವಿಜ್ಞಾನ ಬಿ ಎಸ್ ಸಿ ಇವುಗಳಲ್ಲಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಬ್ಯಾಂಕಿಂಗ್ ಸಿ ಬಿ ಎಸ್ ಸಿ ತಂತ್ರಾಂಶಕ್ಕೆ ಸಂಬಂಧಿಸಿದ ಕನಿಷ್ಠ ಐದು ವರ್ಷ ತಾಂತ್ರಿಕ ಸಲಹಾರ ಆಗಿ ಸಂಸ್ಥೆಯ ಅನುಭವ ಹೊಂದಿರಬೇಕು ಹಾಗಾಗಿ ಜಾವ ಮತ್ತು ಹೊರಕಾಲ ಜ್ಞಾನ ಹೊಂದಿರಬೇಕು ನೋಡಿರಿ ಏನಂದರೆ ನೀವು ಬಿ ಅಥವಾ ಬಿ ಟೆಕ್ ಮಾಡಿರ್ತಿರಲ್ಲ ಎಲ್ಲಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಅದೇನಾಗಿರಬೇಕಂದ್ರೆ ಎ ಐ ಸಿ ಟಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇವರಿಂದ ಮಾನ್ಯತೆ ಪಡೆದಿರಬೇಕು ಜೊತೆಗೆ ನೀವೇನಾದ್ರು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿದ್ದರೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನ ಅಂಕ ಪಡೆದಿರಬೇಕಾಗತ್ತೆ ಜೊತೆಗೆ ನಿಮಗೆ ಜ್ಞಾನ್ ಬ್ಯಾಂಕಿಂಗ್ನ ಸಿ ಬಿ ಎಸ್ ತಂತ್ರ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಐದು ವರ್ಷ ನೀವು ತಾಂತ್ರಿಕ ಸಲಹೆಗಾರಾಗಿ ವರ್ಕ್ ಹೊಂದ್ರೆ ಮಾಡಿರಬೇಕು ಹಾಗಾಗಿ ಏನಂದರೆ ಜಾವ ಭಾಷೆ ಮತ್ತು ಹೋರಾಕಲ್ ಜ್ಞಾನ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸಿವಿಲ್ ಇಂಜಿನಿಯರಿಂಗ್ ಏನಿದೆಪ್ಪ ಅಂದರೆ ಅಂಗೀಕೃತ ಎ ಐ ಸಿ ಟಿ ಐ ಈನಿಂದ ಪಡೆದ ಪದವಿ ಬಿ ಇ ಸಿವಿಲ್ನಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕಗಳೊಂದಿಗೆ ಪದವಿಯನ್ನು ಪಡೆದಿರಬೇಕು ಹಾಗೂ ಕನಿಷ್ಠ ಐದು ವರ್ಷ ತಾಂತ್ರಿಕ ಸಲಹೆಗಾರರಾಗಿ ಸಂಸ್ಥೆಯ ಅನುಭವ ಹೊಂದಿರಬೇಕು ಸೊ ಇಲ್ಲಿ ಕೂಡ ನೀವೇನಂದರೆ ಎ ಐ ಸಿ ಟಿ ಇನಿಂದ ಮಾನ್ಯತೆ ಪಡೆದ ಯಾವುದೇ ಕಾಲೇಜಿನಿಂದ ನೀವೇನಪ್ಪ ಅಂದರೆ ಬಿ ಇ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಅಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟಿರ್ಬೇಕಾಗುತ್ತೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗತ್ತೆ ಜೊತೆಗೆ ನೀವೇನಪ್ಪ ಅಂದರೆ ಐದು ವರ್ಷ ತಾಂತ್ರಿಕ ಸಲಹೆಗಾರನಾಗಿ ಕೆಲಸ ಮಾಡಿರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಗಣಕಯಂತ್ರ ಸಂಯೋಜಕರು ಇಲ್ಲೇ ನಿಮ್ಮ ವಿದ್ಯಾರ್ಥಿ ಇದೆ ಅಂದರೆ ಅಂಗೀಕೃತ ಎ ಐ ಸಿ ಟಿ ಇನಿಂದ ಪದವಿ ಪಡೆದ ಬಿ ಇ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿ ಎಸ್ ಸಿ ಬಿ ಬಿ ಸಿ ಎ ಬಿ ಎಸ್ ಸಿ ನಲ್ಲಿ ಕನಿಷ್ಠ ಶೇಕಡ ಅರವತ್ತು ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು ಹಾಗೂ ಕನಿಷ್ಠ ಐದು ವರ್ಷ ಗಣಕಯಂತ್ರ ಸಂಯೋಜಕರಾಗಿ ಸಂಸ್ಥೆಯ ಅನಿ ಅನುಭವ ಹೊಂದಿರಬೇಕು ಇಲ್ಲೇನಪ್ಪ ಅಂದರೆ ನೀವು ಎ ಐ ಸಿ ಟಿಯಿಂದ ಮಾನ್ಯತೆ ಪಡೆದ ಯಾವುದೇ ಕಾಲೇಜಿನಲ್ಲಿ ನೀವೇನಂದರೆ ಬಿ ಇ ಬಿ ಟೆಕ್ ಮಾಡಿದರೆ ಅದು ಕೂಡ ಯಾವ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಅಲ್ಲಿ ಕೂಡ ಎಲಿಜಿಬಲ್ ಆಗ್ತೀರಾ ಜೊತೆಗೆ ಬಿ ಸಿ ಎ ಮಾಡಿದರೂ ಕೂಡ ಎಲಿಜಿಬಲ್ ಆಗ್ತೀರಾ ಬಿ ಎಸ್ ಸಿ ಕಂಪ್ಯೂಟರ್ ಕೂಡ ಮಾಡಿದರೂ ಕೂಡ ಎಲಿಜಿಬಲ್ ಆಗ್ತೀರಾ ಬಟ್ ಏನು ಒಂದು ಕಂಡೀಷನ್ ಅಪ್ಪ ಅಂದರೆ ನಿಮ್ಮೆಲ್ಲ ಅಗ್ರಿಗೆ ಟೆಸ್ಟ್ ಇರಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ಜೊತೆಗೆ ಏನಂದರೆ ನೀವು ಐದು ವರ್ಷ ಗಣಕ ಸಂಯೋಜಕರಾಗಿ ಕೆಲಸನ ಮಾಡಿರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಪ್ರಥಮ ದರ್ಜೆ ಸಹಾಯಕರು ಇವ್ರಿಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇಡುಗಡೆ ಆಗಿರಬೇಕು ಮತ್ತು ಕನಿಷ್ಠ ಶೇ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಅಭ್ಯರ್ಥಿಗಳು ಕನಿಷ್ಠ ಶೇ ಶೇಕಡ ಐವತ್ತರಷ್ಟು ಅಂಗಗಳನ್ನು ಪಡೆದಿರಬೇಕು ಕನ್ನಡ ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡದ ಸ್ಪಷ್ಟವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು ಸೊ ನೋಡಿರಿ ನೀವು ಜಸ್ಟ್ ಯಾವುದಾದ್ರೂ ಒಂದು ಪದವಿ ಪಡೆದಿದ್ರೆ ಸಾಕು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ನೀವು ಎಲಿಜಿಬಲ್ ಆಗ್ತೀರಾ ಬಟ್ ಏನಪ್ಪ ಅಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಾಗಿದ್ದರೆ ನೀವು ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕ ಅಂದರೆ ನಿಮ್ಮದು ಕನಿಷ್ಠ ಎಷ್ಟು ಅಗ್ರಿಗೇಟ್ ಇರಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಅದೇ ಥರ ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮದು ಫಿಫ್ಟಿ ಫೈವ್ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಜೊತೆಗೆ ನೋಡಿರಿ ನಿಮಗೆ ಕನ್ನಡ ಓದುವ ಸಾಮರ್ಥ್ಯ ಇರಬೇಕಾಗುತ್ತೆ ಕನ್ನಡ ಜ್ಞಾನ ಇರಬೇಕಾಗುತ್ತೆ ಕನ್ನಡದಲ್ಲಿ ಬರೆಯೋಕ್ಕೆ ಮಾತಾಡೋಕ್ಕೆ ಬರಬೇಕು ಮತ್ತು ಯಾರಾದರೂ ಮಾತಾಡಿದರೆ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೂ ಸಹ ಬರಬೇಕಾಗುತ್ತೆ ಜೊತೆಗೇನಪ್ಪ ಅಂದರೆ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ನೀವು ಹೊಂದಿರಬೇಕಾಗತ್ತೆ ಅದೇ ಥರನಾಗಿ ದ್ವಿತೀಯ ಜಾರದೆ ಸಹಾಯಕರಿಗೆ ಏನಿದೆ ಅಂದರೆ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಮತ್ತು ಕನಿಷ್ಠ ಶೇ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡ ಸ್ಪಷ್ಟವಾಗಿ ಮಾತಾಡುವುದು ಹಾಗೂ ಅರ್ಥ ಮಾಡಿಕೊಳ್ಳಬೇಕು ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು ಸೊ ನೋಡಿರಿ ಏನು ಎಫ್ ಡಿ ಇದೆಯಲ್ಲ ಅದೇ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಸ್ ಡಿ ಎ ಕೂಡ ಅಪ್ಲೈ ಆಗುತ್ತೆ ಸೊ ನಿಮ್ಗೇನು ಎಫ್ ಡಿ ಎಗೆ ಏನು ಎಲಿಜಿಬಿಲಿಟಿ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ದೆಯಾ ಅದು ಕೂಡ ಎಸ್ ಡಿ ಅಪ್ಲೈ ಆಗುತ್ತೆ ಅದೇ ಥರನಾಗಿ ಸಿಪಾಯಿಗೆ ನೋಡೋದಾದರೆ ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಸೊ ನೋಡಿರಿ ಜಸ್ಟ್ ನೀವು ಟೆಂತ್ ಪಾಸಾಗಿದ್ದರೆ ಸಾಕು ಅದರಲ್ಲಿ ನೀವೇನಪ್ಪ ಅಂದರೆ ಕನ್ನಡವನ್ನ ಒಂದು ಭಾಷೆಯಾಗಿ ಓದಿರಬೇಕಾಗುತ್ತೆ ನೆಕ್ಸ್ಟ್ ವಾಹನ ಏನಂದರೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಹಾಗೂ ಲಘು ವಾಹನ ಚಾಲನೆ ಪರವಾನಗಿಯೊಂದಿಗೆ ಐದು ವರ್ಷ ಅನುಭವ ಹೊಂದಿರಬೇಕು ಸೊ ನೋಡಿರಿ ನೀವು ಟೆಂತ್ ಪಾಸಾಗಿರಬೇಕು ಜೊತೆಗೇನಪ್ಪ ಅಂದರೆ ಕನ್ನಡ ಒಂದು ಭಾಷೆಯಾಗಿ ನೀವು ಓದಿರಬೇಕಾಗ್ತದೆ ಜೊತೆಗೆ ಏನಂದರೆ ಲಘು ವಾಹನ ಚಾಲ ಚಾಲನೆ ಪರವಾನಿಗೆ ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ ಲೈಸೆನ್ಸ್ ಇರುತ್ತಲ್ಲ ಅದನ್ನು ನೀವು ಪಡೆದಿರಬೇಕು ಅದರಲ್ಲಿ ನಿಮಗೆ ಕನಿಷ್ಠ ಅಂದರೆ ಡ್ರೈವಿಂಗಲ್ಲಿ ಕನಿಷ್ಠ ನಿಮಗೆ ಐದು ವರ್ಷ ಅನುಭವ ಇರಬೇಕಾಗುತ್ತೆ ಅದೇ ಥರನಾಗ ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷಗಳಾಗಿರಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ರೀತಿಯ ಈ ಕೆಳಕಂಡ ಗರಿಷ್ಠ ವಯೋಮಿತಿಗಳನ್ನು ಒಳಪಟ್ಟಿರಬೇಕು ಸೊ ನೋಡಿರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮಗೆ ಎಷ್ಟಾಗಿರ್ಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಜೊತೆಗೆ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಲವತ್ತು ವರ್ಷಗಳು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೆಂಟು ವರ್ಷಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೈದು ವರ್ಷಗಳು ಅಂದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಜೊತೆಗೆ ಮಾಜಿ ಸೈನಿಕ ಅಭ್ಯರ್ಥಿಗೆ ಕನಿಷ್ಠ ಹದಿನೈದು ವರ್ಷ ಸೇವೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಹಾಗೂ ನಲವತ್ತೈದು ವರ್ಷ ಮೀರಿರಬಾರ್ದು ಹಾಗಂದರೆ ಯಾರ್ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಲ್ಲ ನೀವು ಕನಿಷ್ಠ ಎಷ್ಟು ವರ್ಷ ಸೇವೆ ಸಲ್ಲಿಸಬೇಕಪ್ಪ ಅಂದರೆ ಸರ್ವಿಸ್ ಕೊಡಬೇಕಂದ್ರೆ ಹದಿನೈದು ವರ್ಷ ಸರ್ವಿಸ್ ಕೊಡಬೇಕಾಗತ್ತೆ ಹಾಗಾಗಿ ನಿಮ್ಮ ವಯೋಮಿತಿ ಎಷ್ಟಿರುತ್ತೆ ಅಂದರೆ ನಲವತ್ತೈದು ವರ್ಷದವರೆಗೂ ನಿಮಗೆ ಅಲೌ ಮಾಡ್ತಾರೆ ಅಂಗವಿಕಲ ವಿಧವೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಮೇಲ್ಕಂಡಂತೆ ವರ್ಗವಾರು ನಿಗದಿಪಡಿಸಿದ ವಯೋಮಿತಿಗೆ ಹತ್ತು ವರ್ಷ ಹತ್ತು ವರ್ಷ ಪರಿಗಣಿಸಲಾಗುವುದು ಅಂದರೆ ಅಗ್ ಅಂಗವಿಕಲರು ಮತ್ತು ವಿಧವೆ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲೇನು ಗರಿಷ್ಠ ವಯೋಮಿತಿ ಇದೆಯಲ್ಲ ಅದ್ರ ಜೊತೆಗೆ ಹತ್ತು ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸೊ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಗಿದ್ರೆ ಐವತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದ್ದರೆ ನಲ್ವತ್ತೆಂಟು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೈದು ಈ ಥರ ನಿಮಗೆ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಸೊ ನೋಡಿರಿ ಅರ್ಜಿ ಶುಲ್ಕಗಳನ್ನು ನೋಡಿರಿ ಅರ್ಜಿ ಶುಲ್ಕ ಏನಿದೆ ಅಂದರೆ ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಸಾವಿರ ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಹಾಗೂ ಅಂಗವಿಕಲರು ಹಾಗೂ ಮಾಜಿ ಸೈನಿಕರು ಮತ್ತು ವಿಧವಾ ವಿದ್ಯೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಅಥವಾ ಯು ಪಿ ಐ ಮೂಲಕ ನಿಗದಿತ ಶುಲ್ಕ ಪಾವತಿಸ್ಬೌದು ಸೊ ನೋಡಿರಿ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಪ್ರವರ್ಗ ಒಂದು ಮತ್ತು ಅಂಗವಿಕಲರು ಮಾಜಿ ಸೈನಿಕರು ಮತ್ತು ವಿಧವ ಅಭ್ಯರ್ಥಿಗಳಿಗೆ ಎಷ್ಟಿದೆಪ್ಪ ಅಪ್ಪ ಅಂದರೆ ಐನೂರು ರೂಪಾಯಿ ಇದೆ ಅದೇ ಥರನಾಗಿ ನೀವು ಅಪ್ಲಿಕೇಶನ್ ಫೀಸ್ನ ಏನು ಮಾಡ್ಬೋದಪ್ಪ ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮತ್ತು ಯು ಪಿ ಐ ಮೂಲಕ ಪಾವತಿಸ್ಬೋದು ಜೊತೆಗೆ ನೋಡಿರಿ ಸೂಚನೆಗಳಲ್ಲಿ ಏನು ಹೇಳ್ತಾರೆ ಅಂದರೆ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕ ಸ್ಥಳ ಮತ್ತು ಸಮಯವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು ಅರ್ಹ ಅಭ್ಯರ್ಥಿಗಳಿಂದ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ ಹಾಲ್ ಟಿಕೆಟ್ಗಳನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ನಿಂದ ಡೌನ್ಲೋಡ್ ಮಾಡಿಕೊಂಡು ಲಿಖಿತ ಪರೀಕ್ಷೆಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಹಾಜರಿರ ಹಾಜರ ಪಡಕದ್ದು ಲಿಖಿತ ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಿಂದ ಹಾಜರಾಗತಕ್ಕದ್ದು ಸೊ ನೋಡಿರಿ ನಿಮ್ಗೇನು ಮಾಡ್ತಾರಪ್ಪ ಅಂದರೆ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತಲ್ಲ ರಿಟರ್ನ್ ಎಕ್ಸಾಮಿನೇಷನ್ಗೆ ಡೇ ಟು ಪ್ಲೇಸು ಮತ್ತು ಟೈಮಿನ ಏನು ಅಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಜೊತೆಗೆ ನೀವು ಪರೀಕ್ಷೆಗೆ ಬರೋಕ್ಕಿಂತ ಮುಂಚೆ ಅದನ್ನು ಡೌನ್ಲೋಡ್ ಮಾಡಿ ತರಬೇಕು ಅಲ್ಲಿ ಅವರಿಗೆ ಯಾರಿಗೆ ಇನ್ವಿಜಿಲೇಟರ್ ಇರ್ತಾರಲ್ಲ ಅವ್ರ ಮುಂದೆ ನೀವು ಅದನ್ನೇನು ಮಾಡಬೇಕಂದ್ರೆ ತೋರಿಸ್ಬೇಕಾಗ್ತದೆ ಆಮೇಲೆ ಯಾರ್ಯಾರು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಹಾಜರಾಗ್ತಾರಲ್ಲ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ಬರಬೇಕಂತ ಹೇಳಿದ್ದಾರೆ ಸೊ ನೋಡಿರಿ ಇದೇನಪ್ಪ ಅಂದರೆ ಬಾಗಲಕೋಟೆಯಲ್ಲೂ ಟಿ ಸಿ ಸಿ ಬ್ಯಾಂಕ್ನಲ್ಲಿರುವಂಥ ಅರ್ಜಿ ಬಗ್ಗೆ ಇರುವಂಥ ವಿ ಇದು ನಿಮ್ಗೆ ಇನ್ ಕೇಸ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಈ ನೋಟಿಫಿಕೇಷನ್ನ ಓದ್ಕೊರಿ ಜೊತೆಗೇನಪ್ಪ ಅಂದರೆ ಇಲ್ಲಿ ನೋಡಿರಿ ಆಯ್ಕೆ ವಿಧಾನ ಮೂಡ ಕೂಡ ಹೇಳಿದ್ದಾರೆ ಏನು ಆಯ್ಕೆ ವಿಧಾನ ಅಂದರೆ ಫಸ್ಟ್ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ ಸೊ ಅದರಲ್ಲಿ ಸಾಫ್ಟ್ವೇರ್ ಸಿವಿಲ್ ಇಂಜಿನಿಯರ್ ಮತ್ತು ಗಣಿತ ಗಣಕಯಂತ್ರ ಸಂಯೋಜಕರಿಗೆ ಏನಿರುತ್ತಪ್ಪ ಅಂದರೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕಗಳು ಕಂಪ್ಯೂಟರ್ ಅಥವಾ ಮಾಹಿತಿ ತಂತ್ರಜ್ಞಾನ ಅಥವಾ ಬ್ಯಾಂಕಿಂಗ್ ತಂತ್ರಜ್ಞಾನ ಪರೀಕ್ಷೆಗೆ ಎಪ್ಪತ್ತೈದು ಅಂಕಗಳು ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಒಳಗೊಂಡಿರುತ್ತೆ ಸೊ ನೋಡಿರಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಸಿವಿಲ್ ಇಂಜಿನಿಯರ್ ಅಥವಾ ಗಣಕಯಂತ್ರ ಸಂಯೋಜಕರು ಹುದ್ದೆಗಳು ಹಾಕಿದರೆ ನಿಮಗೆ ಎರಡು ನೂರು ಮಾರ್ಸಿನ ಪೇಪರ್ ಇರುತ್ತೆ ಅದರಲ್ಲಿ ಐವತ್ತು ಮಾರ್ಕ್ಸ್ ಏನಿರುತ್ತಪ್ಪ ಅಂದರೆ ಕನ್ನಡ ಭಾಷೆ ಮೇಲಿರುತ್ತೆ ಇಪ್ಪತ್ತೈದು ಮಾರ್ಸು ಸಾಮಾನ್ಯ ಇಂಗ್ಲೀಷ್ ಮೇಲೆ ಇರುತ್ತೆ ಇಪ್ಪತ್ತೈದು ಮಾರ್ಸು ಸಾಮಾನ್ಯ ಜ್ಞಾನದ ಮೇಲೆ ಇರುತ್ತೆ ಆಮೇಲೆ ಎಪ್ಪತ್ತೈದು ಮಾರ್ಸು ಕಂಪ್ಯೂಟರ್ ಅಥವಾ ಮಾಹಿತಿ ತಂತ್ರಜ್ಞಾನ ಅಥವಾ ಬ್ಯಾಂಕಿಂಗ್ ತಂತ್ರಜ್ಞಾನದ ಇರುತ್ತೆ ಮತ್ತು ಎಪ್ಪತ್ತೈದು ಮಾರ್ಸ್ ಇಪ್ಪತ್ತೈದು ಮಾರ್ಸ್ ಏನಪ್ಪ ಅಂದರೆ ಸ ಭಾರತದ ಸಂವಿಧಾನದ ಮೇಲೆ ಇರುತ್ತೆ ಅದೇ ಥರನೇ ನೀವು ಎಫ್ ಡಿ ಅಥವಾ ಎಸ್ ಡಿ ಐ ಹಬ್ ಹುದ್ದೆಗಳಾಕಿದರೆ ನಿಮಗೂ ಕೂಡ ಎರಡು ನೂರು ಮಾರ್ಕ್ಸ್ ಇರುತ್ತೆ ಇದರಲ್ಲಿ ಏನಂದರೆ ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳಿರುತ್ತೆ ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕಗಳು ಸಹಕಾರಿ ವಿಷಯಕ್ಕಾಗಿ ಐವತ್ತು ಅಂಕಗಳು ಭಾರತದ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಇಪ್ಪತ್ತೈದು ಅಂಕಗಳು ಟೋಟಲ್ ಎಷ್ಟು ಮಾರ್ಕ್ಸಪ್ಪ ಅಂದರೆ ಎರಡು ನೂರು ಮಾರ್ಕ್ಸ್ ಅದೇ ಥರನಾಗಿ ಸಿಪಾಯಿ ಅಥವಾ ವಾಹನ ಚಾಲಕ ಹುದ್ದೆ ಚಾಲಕ ಹುದ್ದೆಗಳಿಗೆ ಏನಿರುತ್ತಪ್ಪ ಅಂದರೆ ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ನೋಡಿರಿ ನಿಮಗೆ ಕನ್ನಡ ಭಾಷೆಗಾಗಿ ಐವತ್ತು ಮಾರ್ಸು ಆಮೇಲೆ ಬಿಟ್ಟರೆ ಸಾಮಾನ್ಯ ಜ್ಞಾನಕ್ಕಾಗಿ ಮತ್ತು ಐವತ್ತು ಮಾರ್ಕ್ಸು ಟೋಟಲಾಗಿ ನೂರು ಮಾರ್ಕ್ಸ್ ಇರುತ್ತೆ ಆಮೇಲೆ ಏನಂದರೆ ಸಂದರ್ಶನದ ವೇಳೆ ವಾಹನ ಚಾಲಕರಿಗೆ ವಾಹನ ಚಾಲನೆಯ ಪರೀಕ್ಷೆ ನಡೆಸಲಾಗುವುದು ಅಂದರೆ ನಿಮಗೆ ಡ್ರೈವಿಂಗ್ ಟೆಸ್ಟ್ನ ತೆಗೆದುಕೊಳ್ತಾರೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳ ಆಧಾರ ಮೇಲೆ ಒನ್ ಇಷ್ಟು ಫೈವ್ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡ ಐವತ್ತೈದು ಎಂಬತ್ತೈದರಕ್ಕೆ ಎಂಬತ್ತೈದರಷ್ಟಕ್ಕೆ ಇಳಿಸಿ ಪ್ರಾಪ್ತವಾಗುವ ಅಂಕಗಳ ಜೊತೆಗೆ ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ ಹದಿನೈದು ಪರ್ಸೆಂಟ್ ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಸಂದರ್ಶನ ವೇಳೆ ಗಳಿಸುವ ಅಂಕಗಳನ್ನು ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಒಟ್ಟುಗೂಡಿಸಿ ಆಧಾರದ ಮೇಲೆ ಯಶಸ್ವಿ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ತಯಾರಿಸಿ ಅರ್ಹತೆ ಆಧಾರದ ಮೇಲೆ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಭ್ಯರ್ಥಿಯು ಅರ್ಹತೆಯ ಬಗ್ಗೆ ಬ್ಯಾಂಕಿನ ಆಡಳಿತ ಮಂಡಿಯ ನಿರ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ಣಯವೇ ಅಂತಿಮವಾಗಿರುತ್ತದೆ ಸೊ ನೋಡಿರಿ ನಿಮ್ಗೇನು ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತಲ್ಲ ಅದ್ರ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಅಂತ ರೆಡ್ಯೂಸ್ ಮಾಡ್ತಾರೆ ಸೊ ಸಂದರ್ಶನಕ್ಕೆ ಏನು ಮಾಡ್ತಾರೆ ಅಂದರೆ ಫಿಫ್ಟೀನ್ ಪರ್ಸೆಂಟೇಜ್ ಮಾರ್ಕ್ಸ್ ಕೊಡ್ತಾರೆ ಸೊ ನೀವು ಎರಡು ನೂರು ಮಾರ್ಕ್ಸ್ ಎಕ್ಸಾಮ್ ತೊಗೊಂಡಿದ್ರೆ ನಿಮ್ಗೆ ಅಲ್ಲಿ ಏಯ್ಟಿ ಫೈವ್ ಅಂತಂದರೆ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಷ್ಟಾಗತ್ತಪ್ಪ ಅಂದ್ರೆ ಟ್ವೆಂಟಿ ಫೈವ್ ಟು ತರ್ಟಿ ಮಾರ್ಕ್ಸ್ ಆಗುತ್ತೆ ಸೊ ಅದನ್ನು ಎಡಿಷನ್ ಮಾಡ್ತಾರೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ಎರಡೂ ಕೂಡಿ ಎರಡರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೋತಾರಲ್ಲ ಅಂಥವ್ರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅದರೊಳಗೆ ಏನು ಮಾಡ್ತಾರೆ ಅಂದರೆ ಮೀತಲಾ ಮೀಸಲಾತಿ ಮೀಸಲಾತಿ ನಿಯಮಗಳೇನಿದ್ದಿಲ್ಲ ಅದನ್ನು ಕೂಡ ಅನುಸರಿಸಿ ಅವ್ರೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಪಟ್ಟಿಯನ್ನು ತಯಾರು ಮಾಡಿ ಆಯ್ಕೆಯನ್ನು ಮಾಡ್ತಾರೆ ಸೊ ಈ ಆಯ್ಕೆ ಬಗ್ಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ಣಯ ಏನಿರುತ್ತಲ್ಲಪ್ಪ ಅದೇ ಅಂತಿಮವಾಗಿರುತ್ತದೆ ಸೊ ಇದೇನೆಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿರುವಂಥ ಹುದ್ದೆಗಳ ಬಗ್ಗೆ ಇನ್ ಕೇಸ್ ನಿಮ್ಗೇನಾದರೂ ಈ ನೋಟಿಫಿಕೇಷನ್ ಬಗ್ಗೆ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೇನಪ್ಪ ಅಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ಥೆಯನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು